ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 228. ಆತನ ಪ್ರತಿಷ್ಠಿತ ಪ್ರತಿಜ್ಞೆಯು ಆತನ ಉನ್ನತವಾದ ಪರಲೋಕದ ಪ್ರತಿಫಲಕ್ಕಾಗಿ ಹೋರಾಡಿ ಮತ್ತು ಗ್ರಹಿಸಲು ಓಡಬೇಕೆಂಬುದೇ. ಹಾಗಾಗಿ ಅವಶ್ಯವಾದವುಗಳನ್ನು ಮತ್ತು ಯೋಗ್ಯವಾದವುಗಳನ್ನು ಒದಗಿಸುವುದನ್ನು ಹೊರತುಪಡಿಸಿ ಆತನ ಲೌಕಿಕ ಆಶೆಗಳನ್ನು ತ್ಯಜಿಸಿ ಲೋಕದ ವಸ್ತುಗಳಿಗಾಗಿ ಶ್ರಮಿಸದೆ ನಮ್ಮ ಪ್ರಭುವು ಮತ್ತು ಅಪೊಸ್ತಲರು ತೋರಿದ ಮಾರ್ಗ ಮತ್ತು ಮಾದರಿಯಂತೆ ಆ ಕ್ರಮಗಳಿಗೆ ಲಕ್ಷ್ಯ ಕೊಡುತ್ತಾನೆ. ಅವರಲ್ಲಿ ಮಹತ್ವಾಕಾಂಕ್ಷೆ ಇಲ್ಲ ಎಂಬುದರಿಂದಲ್ಲ, ಆದರೆ ಅವರ ಮಹತ್ವಾಕಾಂಕ್ಷೆಯು ಪರಲೋಕದ ಕಡೆಗೆ ತಿರುಗುತ್ತದೆ ಮತ್ತು ಪರಲೋಕದಲ್ಲಿ ತಮ್ಮ ನಿಧಿಯನ್ನು ಕೂಡಿಸಿ ದೇವದೃಷ್ಟಿಯಲ್ಲಿ ಸಿರಿವಂತನಾಗಿರಲು ಪ್ರಯತ್ನಿಸುತ್ತಾರೆ. ಈ ದೃಷ್ಟಿಯಲ್ಲಿ ಮತ್ತು ದೇವರ ವಾಕ್ಯದಲ್ಲಿ ಪ್ರಕಟಿಸಿರುವ ಆತನ ಯೋಜನೆಯ ಬಗ್ಗೆ ಅವರ ಜ್ಞಾನದಲ್ಲಿ ಅವರುಗಳು ದೇವರು ಒದಗಿಸುವ ಯಾವುದೇ ಐಹಿಕ ರೀತಿಯೊಂದಿಗೆ ಸಂತುಷ್ಟಿಯನ್ನು ಹೊಂದಿದ್ದಾರೆ. ಇವರುಗಳು ಸಂತೋಷವಾಗಿ ಹೀಗೆ ಆಡುತ್ತಾರೆ: ನನ್ನ ಪಾಲು ಎಷ್ಟೇ ಇರಲಿ ಸಂತೃಪ್ತಿಕರವಾಗಿದೆ, ಏಕೆಂದರೆ ದೇವರ ಕರವು ನನ್ನನ್ನು ನಡೆಸುತ್ತಿದೆ. ಆದರೆ ಅಯ್ಯೋ, ದೇವರ ಮಕ್ಕಳೆಲ್ಲರೂ ಈ ಸ್ಥಾನವನ್ನು ಅಲಂಕರಿಸುವುದಿಲ್ಲ. ಅನೇಕರು ಲೋಕದಲ್ಲಿ ಪ್ರಚಲಿತಲ್ಲಿರುವ ಅತೃಪ್ತಿಯಲ್ಲಿ ಬಿದ್ದು ಹೋಗಿದ್ದಾರೆ ಮತ್ತು ತಮ್ಮ ಜೀವನದ ಸಂತೋಷಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ, ಯಾಕೆಂದರೆ ಅವರು ಕರ್ತನ ಹೆಜ್ಜೆಜಾಡನ್ನು ಬಿಟ್ಟು ಹೋಗಿದ್ದಾರೆ ಮತ್ತು ತಮ್ಮ ಭಾಗವನ್ನು ಬಿಟ್ಟು ಲೋಕದೊಂದಿಗೆ ತಮ್ಮ ಭಾಗವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಭೂಲೋಕದ ಸಂಗತಿಗಳಿಗಾಗಿ ಅದನ್ನು ಪಡಕೊಳ್ಳುವುದೋ ಬೇಡವೋ ಎಂಬುದನ್ನು ಹುಡುಕುತ್ತಿದ್ದಾರೆ. ಲೋಕದ ಅತೃಪ್ತಿಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಲೋಕವು ನೀಡಲಾರದ ಅಥವಾ ತೆಗೆದುಕೊಳ್ಳಲಾರದ ತೃಪ್ತಿ ಮತ್ತು ಶಾಂತಿಯನ್ನು ಪಡಕೊಳ್ಳುವಲ್ಲಿ ಸೋತು ಹೋಗಿದ್ದಾರೆ. ಆದುದರಿಂದ ಅತ್ಯಾಶಯ ಮತ್ತು ವ್ಯರ್ಥವಾದ ವೈಭವ ಮತ್ತು ಅದರ ಅತೃಪ್ತಿಯ ಕಲಹವನ್ನು ತೊರೆದು ಬಿಡುವಂತೆ ಮತ್ತು ಉನ್ನತ ಸಂಪತ್ತು ಮತ್ತು ಅವರು ಕೊಡುವ ಶಾಂತಿಗಾಗಿ ಶ್ರಮಿಸುವಂತೆ ನಾವು ಸಂತರನ್ನು ಒತ್ತಾಯಿಸುತ್ತೇವೆ. ನಾವು ಅವರಿಗೆ ಅಪೊಸ್ತಲನ ಮಾತುಗಳನ್ನು ನೆನಪಿಸುತ್ತೇವೆ: ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅವಶ್ಯವಾದ ಅನ್ನ ವಸ್ತ್ರಗಳಿದ್ದರೆ ಸಾಕು, ನಮಗಿರುವಲ್ಲಿ ಸಂತೃಪ್ತಿಯಿಂದಿರೋಣ. ಆದರೆ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ಅವರು ಸಫಲರಾಗುತ್ತಾರೆಯೋ ಇಲ್ಲವೋ ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂತಹ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಎಲೇ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಂದ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. 1 ತಿಮೊಥೆ 6:6-12. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.